ಹಾಯ್ ಫ್ರೆಂಡ್ಸ್, ಸಿಪಿ ಯೋಗೇಶ್ವರ್ ಬೆಳೆದು ಬಂದಿದ್ದು ಹೇಗೆ? ಸೈನಿಕ ಯೋಗೇಶ್ವರ್ ಎರಡು ಮದುವೆ ಆಗಿದ್ದಾರಾ? ಮೆಗಾಸಿಟಿ ಹೆಸರಲ್ಲಿ ಜನರಿಗೆ ದೋಖಾ ಮಾಡಿದ್ರ ಯೋಗೇಶ್ವರ್? ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಸಚಿವ ಸ್ಥಾನದವರೆಗೆ ಏರಿದ್ದು ಹೇಗೆ? ಬೆಂಗಳೂರಿಗೆ ಬಂದಾಗ ಆಗಿದ್ದೇನು? ಇವರ ಬಳಿ ಆಸ್ತಿ ಎಷ್ಟಿದೆ? ಒಂದು ಕಾಲದಲ್ಲಿ ಯೋಗೇಶ್ವರ್ ಡಿಕೆಶಿ ಜೊತೆಯಾಗಿ ಇದ್ದಿದ್ದು ನಿಮಗೆ ಗೊತ್ತಾ? ಎಲ್ಲವನ್ನು ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ಇಂಡಿಯಾ ರಿಪೋರ್ಟ್ಸ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯ. ಸಿಪಿ ಯೋಗೇಶ್ವರ್ ಸದ್ಯ ಹಳೆ ಮೈಸೂರು ಭಾಗದ ಬಿಜೆಪಿಗೆ ಬೆನ್ನೆಲುಬಿನ ರೀತಿ ಇರೋ ನಾಯಕ. ಇವರು 1963 ಆಗಸ್ಟ್ 29 ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಚಕರಿ ಗ್ರಾಮದಲ್ಲಿ ಜನಿಸಿದ್ರು. ಇವರ ತಂದೆ ಪುಟ್ಟಮಾದಯ್ಯ. ವಿವಿಪುರಂ ಕಾಲೇಜಿನಲ್ಲಿ ಬಿಎಸ್ಸಿ ಪದವಿ ಪಡೆದುಕೊಂಡ ಇವರಿಗೆ ಸಿನಿಮಾ ನಟನಾಗೋ ಹುಚ್ಚು ತುಂಬಾನೇ ಇತ್ತು. ಬೆಂಗಳೂರಿನಲ್ಲಿ ಬಾಡಿಗೆ ಮನೆ, ಚಾನ್ಸ್ಗೋಸ್ಕರ ಅಲೆದಾಟ. ಡಿಗ್ರಿ ಪಡ್ಕೊಂಡು ನಟನಾಗೋ ಕನಸು ಹೊತ್ತು ಬೆಂಗಳೂರಿಗೆ ಬಂದವರು ಸಿಪಿ ಯೋಗೇಶ್ವರ್. ಬ್ಯಾಟರಾಯನಪುರದಲ್ಲಿದ್ದ ಮಯೂರಿ ಟೆಕ್ಸ್ಟೈಲ್ ಹಿಂದೆ ಒಂದು ಸಣ್ಣ ಬಾಡಿಗೆ ರೂಮ್ ಮಾಡಿಕೊಂಡಿದ್ರು. ನಂತರ ತಮ್ಮ ಊರಿನ ತೋಟದಿಂದ ತೆಂಗಿನಕಾಯಿ ತಂದು ಬೆಂಗಳೂರಿನಲ್ಲಿ ಮಾರಾಟ ಮಾಡಿದ್ರು. ಹೀಗೆ ಸ್ವಲ್ಪ ದುಡ್ಡು ಮಾಡಿಕೊಂಡು ಗಾಂಧಿನಗರದಲ್ಲಿ ನಟನೆಗೆ ಅವಕಾಶ ಹುಡುಕಿಕೊಂಡು ಅಲೆದಾಡಿದ್ರು. ತುಂಬಾ ಕಾದ ಬಳಿಕ ರಣಧೀರ, ಒಲವಿನ ಉಡುಗೊರೆಯಂತಹ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಸಿಕ್ಕಿದ್ವು. ಟೆಕ್ಸ್ಟೈಲ್ ಓನರ್ ಮಗಳ ಜೊತೆ ಲವ್, ಮನೆ ಅಳಿಯ ಆದ ಚನ್ನಪಟ್ಟಣ ಸೈನಿಕ. ತನ್ನ ಬಾಡಿಗೆ ರೂಮಿನ ಬಳಿಯೇ ಇದ್ದ ಮಯೂರಿ ಟೆಕ್ಸ್ಟೈಲ್ ಓನರ್ಗೆ ಮಂಜುಳಾ ಅನ್ನೋ ಮಗಳಿದ್ರು. ಅವರು ಯೋಗೇಶ್ವರ್ ಪ್ರೀತಿಯಲ್ಲಿ ಬಿದ್ರು. ಮನೆಯವರ ವಿರೋಧ ಇದ್ರು ಯೋಗೇಶ್ವರ್ರನ್ನೇ ಮದುವೆ ಕೂಡ ಆದ್ರೂ ಮಂಜುಳಾ. ಮಂಜುಳಾ ತಂದೆ ತಾಯಿಗೆ ಒಬ್ಬರೇ ಮಗಳಾಗಿದ್ರು. ಹೀಗಾಗಿ ಮದುವೆಯನ್ನು ಒಪ್ಪಿಕೊಂಡು ಯೋಗೇಶ್ವರ್ರನ್ನು ಮನೆ ಅಳಿಯನನ್ನಾಗಿ ಮಾಡಿಕೊಂಡ್ರು. ಇದಾದ್ಮೇಲೆ ಯೋಗೇಶ್ವರ್ ಕೈಲಿ ಸ್ವಲ್ಪ ದುಡ್ಡು ಓಡಾಡೋಕೆ ಶುರುವಾಯ್ತು. ಸಿನಿಮಾ ಓಡಲಿಲ್ಲ, ಹೆಚ್ಚಿತ್ತು ಜನಪ್ರಿಯತೆ. 2000 ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಅನ್ನೋ ಸಿನಿಮಾದಲ್ಲಿ ಹೀರೋ ಆಗಿ ಬಣ್ಣ ಹಚ್ಚಿದ್ರು. ಇದರ ಬೆನ್ನಿಗೆ ಸೈನಿಕ, ಬದ್ರಿ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು. ಇದೇ ಅವಧಿಯಲ್ಲಿ ಚನ್ನಪಟ್ಟಣದಲ್ಲಿ ಮನೆ ಕಟ್ಟಿಸಿ ದೇವಸ್ಥಾನವೊಂದನ್ನು ಕೂಡ ಕಟ್ಟಿಸಿದ್ರು. ಆದ್ರೆ ಇವೆಲ್ಲವನ್ನು ಇವರು ಮಾಡಿದ್ದು ಮೆಗಾಸಿಟಿ ಫ್ರಾಡ್ ಮೂಲಕ. ನಿವೇಶನ ನೀಡೋದಾಗಿ ಜನರಿಂದ ದುಡ್ಡು ತಗೊಂಡು ಮೋಸ ಮಾಡಲಾಯ್ತು ಅನ್ನೋ ಆರೋಪ ಕೂಡ ಇವರ ಮೇಲೆ ಕೇಳಿ ಬಂತು. ಇವರ ಸಿನಿಮಾಗಳು ಕೂಡ ಅಷ್ಟಾಗಿ ಸಕ್ಸಸ್ ಕಾಣದಿದ್ರೂ ಜನಪ್ರಿಯತೆ ಬಂತು. ಹೀಗಾಗಿ ರಾಜಕೀಯದ ಹಾದಿ ಹಿಡಿದ್ರು. ಪದೇ ಪದೇ ಪಕ್ಷ ಬದಲು. ಹ್ಯಾಟ್ರಿಕ್ ಬಾರಿಸಿದ್ದ ಯೋಗೇಶ್ವರ್. ಮೊದಲಿಗೆ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡ ಸಿಪಿ ಯೋಗೇಶ್ವರ್ಗೆ ಪಕ್ಷ ಟಿಕೆಟ್ ಕೊಡಲಿಲ್ಲ. ಹೀಗಾಗಿ 1999 ಪಕ್ಷೇತರವಾಗಿ ಚನ್ನಪಟ್ಟಣದಿಂದ ಸ್ಪರ್ಧಿಸಿ ವಿನ್ನಾದ್ರು. ಕಾಂಗ್ರೆಸ್ಗೆ ಬಂದ ಇವರು 2004-2008 ಗೆದ್ದು ಹ್ಯಾಟ್ರಿಕ್ ಹೊಡೆದ್ರು. ಆದ್ರೆ 2009 ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಿಜೆಪಿಗೆ ಬಂದ್ರು. ಆದ್ರೆ ನಂತರ ನಡೆದ ಉಪಚುನಾವಣೆಯಲ್ಲಿ ಸೋಲು ಕಂಡ್ರು. 2009 ಹೆಚ್ ಡಿ ಕುಮಾರಸ್ವಾಮಿ ವಿರುದ್ಧ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿ ಅಲ್ಲೂ ಸೋತು ಹೋದ್ರು. ಎರಡು ಬಾರಿ ಒಲಿದು ಬಂತು ಸಚಿವ ಸ್ಥಾನ. 2010 ಚನ್ನಪಟ್ಟಣಕ್ಕೆ ಮತ್ತೆ ಉಪಚುನಾವಣೆ ನಡೆದಾಗ ಯೋಗೇಶ್ವರ್ ಬಿಜೆಪಿಯಿಂದ ಗೆದ್ದು ಬಂದ್ರು. ಸದಾನಂದ ಗೌಡರು ಸಿಎಂ ಆದಾಗ ಸಚಿವರೂ ಆದ್ರು. 2013 ಮತ್ತೆ ಪಕ್ಷ ಬದಲಿಸಿದ ಯೋಗೇಶ್ವರ್ ಸಮಾಜವಾದಿ ಪಕ್ಷದಿಂದ ಕಣಕ್ಕೆ ಇಳಿದ್ರು. ಈ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಧರ್ಮಪತ್ನಿ ಅನಿತಾ ಕುಮಾರಸ್ವಾಮಿ ಅವರನ್ನ ಸೋಲಿಸಿದ್ರು. ಈ ಮೂಲಕ 5ನೇ ಬಾರಿಗೆ ಗೆಲುವು ದಾಖಲಿಸಿದ್ರು. ಆದ್ರೆ 2018 ಮತ್ತೆ ಬಿಜೆಪಿಗೆ ಬಂದ ಯೋಗೇಶ್ವರ್ ಕುಮಾರಸ್ವಾಮಿ ವಿರುದ್ಧ ಸೋಲು ಕಂಡ್ರು. ಆದ್ರೆ ನಂತರ ನಡೆದ ಆಪರೇಷನ್ ಕಮಲದಲ್ಲಿ ಯೋಗೇಶ್ವರ್ ಪ್ರಮುಖ ಪಾತ್ರ ವಹಿಸಿದ್ರು. ಹೀಗಾಗಿ ನಂತರದಲ್ಲಿ ಅವರನ್ನು ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿ ಸಚಿವ ಸ್ಥಾನ ನೀಡಲಾಯಿತು. ಈ ಸಲವೂ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿಗೆ ಎದುರಾಳಿಯಾಗಿ ನಿಂತಿದ್ದಾರೆ. ಡಿಕೆಶಿ ಯೋಗೇಶ್ವರ್ ಕುಚಿಕು ಕುಚಿಕು. ಒನ್ ಟೈಮಲ್ಲಿ ಅಂದ್ರೆ ಯೋಗೇಶ್ವರ್ ಕಾಂಗ್ರೆಸ್ನಲ್ಲಿದ್ದಾಗ ಡಿಕೆ ಶಿವಕುಮಾರ್ ಜೊತೆ ತುಂಬಾ ಚೆನ್ನಾಗಿದ್ರು. ಅಂದ್ರೆ ಇಬ್ರು ಜೋಡೆತ್ತುಗಳಂತೆ ಇದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ 2004 ಲೋಕಸಭೆ ಚುನಾವಣೆಯಲ್ಲಿ ಹೆಚ್ ಡಿ ದೇವೇಗೌಡರು ಕನಕಪುರದಿಂದ ಕಣಕ್ಕೆ ಇಳಿದಿದ್ರು. ಆಗ ಅವರ ವಿರುದ್ಧ ತೇಜಸ್ವಿನಿ ರಮೇಶ್ರನ್ನು ತಂದು ನಿಲ್ಲಿಸಿ ಅವರ ಪರವಾಗಿ ಪ್ರಚಾರ ಮಾಡಿದವರು ಇದೇ ಡಿಕೆಶಿ ಮತ್ತು ಯೋಗೇಶ್ವರ್. ದೇವೇಗೌಡರನ್ನ ಸೋಲಿಸುವಲ್ಲಿ ಯಶಸ್ವಿಯೂ ಆಗಿದ್ರು. ಆದ್ರೆ ನಂತರ ಪಕ್ಷ ಬದಲಿಸಿದ್ರಿಂದ ಡಿಕೆಶಿ ಜೊತೆಗೆ ವೈರತ್ವ ಜಾಸ್ತಿ ಆಗ್ತಾ ಬಂತು.
ಕಳೆದ ಬಾರಿಯೂ ಡಿಕೆ ಶಿವಕುಮಾರ್ ಸಪೋರ್ಟ್ನಿಂದಲೇ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ವಿನ್ ಆಗಿದ್ದು ಅಂತ ಆರೋಪಿಸ್ತಾರೆ ಸಿಪಿ ಯೋಗೇಶ್ವರ್. ಪತ್ನಿ, ಮಕ್ಕಳು ಮತ್ತು ಆಸ್ತಿ. ಸಿಪಿ ಯೋಗೇಶ್ವರ್ ಅವರ ಪತ್ನಿ ಮಂಜುಳಾ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ, ಅವರೇ ನಿಶಾ ಮತ್ತು ಶ್ರವಣ್. ಇನ್ನು ನಂತರದಲ್ಲಿ ಯೋಗೇಶ್ವರ್ ಶೀಲಾ ಅನ್ನೋರನ್ನ ಮದುವೆ ಆಗಿದ್ದು ದಂಪತಿಗೆ ಧ್ಯಾನ್ ಅನ್ನೋ ಮಗ ಇದ್ದಾರೆ. ಶೀಲಾ ಕೂಡ ಥಿಯೇಟರ್ ಆರ್ಟಿಸ್ಟ್ ಆಗಿದ್ದು ಅಲ್ಲೇ ಇಬ್ಬರ ನಡುವೆ ಲವ್ ಆಗಿತ್ತು, ನಂತರ ಮದುವೆ ಆದ್ರು. ಈಕೆ ಚನ್ನಪಟ್ಟಣದಲ್ಲಿ ಗಾರ್ಮೆಂಟ್ಸ್ ಇಂಡಸ್ಟ್ರಿ ನೋಡಿಕೊಳ್ತಾರೆ, ಅಲ್ಲಿ ಸುಮಾರು 2,500 ಜನ ಮಹಿಳೆಯರು ಕೆಲಸ ಮಾಡ್ತಾರೆ. ಇವರು ತಮ್ಮ ಅಫಿಡವಿಟ್ ನಲ್ಲಿ ಘೋಷಿಸಿಕೊಂಡಿರೋ ಪ್ರಕಾರ 34 ಕೋಟಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ನೀರಾವರಿಯ ಹರಿಕಾರ ಸಿಪಿವೈ. 1990 ಅವಧಿಯಲ್ಲಿ ಚನ್ನಪಟ್ಟಣದಲ್ಲಿ ಬರಗಾಲದಂತ ಸ್ಥಿತಿ ಇತ್ತು. ಆದರೆ ನಂತರದಲ್ಲಿ ಸಿಪಿ ಯೋಗೇಶ್ವರ್ ಚನ್ನಪಟ್ಟಣಕ್ಕೆ ನೀರಾವರಿಯ ಕೆಲಸಗಳನ್ನ ಮಾಡಿದ್ರು. ಇದರಿಂದಲೇ ಇವರು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ರು ಅಂತ ಜನ ಮಾತನಾಡ್ತಾರೆ. ಸಿಪಿ ಯೋಗೇಶ್ವರ್ ಕೂಡ ಹೇಳಿಕೊಳ್ಳೋದು ಇದನ್ನೇ. ಫ್ರೆಂಡ್ಸ್, ಇದು ಸಿಪಿ ಯೋಗೇಶ್ವರ್ ಜೀವನದ ಕಥೆಯನ್ನು ನಿಮ್ಮ ಮುಂದಿಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ಇಂಡಿಯಾ ರಿಪೋರ್ಟ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.